ಆಮೇಲೆ ಎರಡನೇದು ಪಾರ್ಟಿ ನಾವು ಯಾರ್ಯಾರಿಗೆ ಏನೇನು ವಾರ್ನ್ ಮಾಡಿದ್ದು ಆ ವಾರ್ನ್ ಬಗ್ಗೆ ತಿರ್ಗಾ ನಾವು ನೇರವಾಗಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನನ್ನಿಂದ ಹಿಡಿದು ಯಾರು ಕೂಡ ಇದನ್ನ ನೀವು ಮಾತಾಡಕ್ಕೆ ಹೋದ್ರೆ ಎಂಬ್ರಾಸಿಂಗ್ ಆಗ್ತದೆ ಸುಮ್ಮನೆ ಅನ್ನೆಸೆಸರಿ ಮೀಡಿಯಾ ಅವರು ಕೇಳ್ತಾರೆ ಮೀಡಿಯಾ ಅವರು ಕೇಳೋದು ನೀವು ಯಾರು ರಿಯಾಕ್ಟ್ ಮಾಡಬಾರ್ದು ಅಂತ ನಾವು ಹೇಳಿದ್ದೇವೆ ಯಾವ ಪವರ್ ಶೇರಿಂಗ್ ಮತ್ತೊಂದು ಅವೆಲ್ಲ ಸಂದರ್ಭ ಅಲ್ಲ 5 ವರ್ಷ ನಮಗೆ ರಾಜ್ಯಕ್ಕೆ ಜನ ಸೇವೆ ಮಾಡಕ ಅವಕಾಶ ಕೊಟ್ಟವರೇ ಆ ಸೇವೆನ ನಾವು ಮಾಡಬೇಕು ನಮ್ಮ ಗ್ಯಾರಂಟಿಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದೆಯಾ ಇಲ್ಲ ಅನ್ನೋದನ್ನ ರಿವ್ಯೂ ಮಾಡು ಅಂತಾನೂ ಹೇಳಿದ್ವಿ ನಾವು ಇನ್ನು ಮಿಕ್ಕಿದ ಮಿನಿಸ್ಟರ್ಸ್ನ ಕ್ಯಾಬಿನೆಟ್ ಕರೆದು ಮಾತಾಡ್ತೀವಿ ನಾವು ಕೆಲವ್ರಿಗೆ ಮಾತ್ರ 15 ಜನಕ್ಕೆ ಮಾತ್ರ ಇವತ್ತು ನಾವು ಕರೆದಿದ್ದು ಕೆಲವು ಸೀನಿಯರ್ಸ್ನ ಎಚ್ ಕೆ ಪಾಟೀಲ್ ಎಲ್ಲ ಅಲ್ಲೇ ಇದ್ರು ಸತೀಶ್ ಎಲ್ಲ ಅವ್ರ ಕ್ಷೇತ್ರದಲ್ಲಿದ್ದರು ಮಿಕ್ಕಿದ್ನ ನಾವು ಕ್ಯಾಬಿನೆಟ್ ದಿನ ಮಿಕ್ಕಿದ ವಿಚಾರ ನಾವು ಮಾತಾಡ್ತೀವಿ ಮೇಯ್ನು ನಮಗೆ ಪಾರ್ಲಿಮೆಂಟ್ ಎಲೆಕ್ಷನ್ಸು ಇದ್ರ ಬಗ್ಗೆ ನಮ್ಮ ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಇಷ್ಟು ಸ್ವಲ್ಪ ಟೂರ್ ಮಾಡಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಕರೆದಿಲ್ಲ ನಾ ಕರೆದಿರೋದೇ 15 ಜನ ನಾವು ಪಾರ್ಟಿ ಪ್ರಯರ್ ಇದನ್ನ ಮಾಡಿಕೊಂಡು ನಾನು ಎಚ್ ಕೆ ಪಾಟೀಲ್ ನೀವು ಬರೋದು ಬೇಡ ಅಂತಾನೆ ಹೇಳಿದೆ ನಿನ್ನೆ ನಾನೇ ಯಾಕೆಂದ್ರೆ ಅವರೆಲ್ಲ ಬ್ಯುಸಿ ಇದ್ರು ಇವರಿಗೆಲ್ಲ 15 ಜನ ಇನ್ವೈಟ್ ಮಾಡಿದ್ದು ನಾವು ಸರ್ ಇನ್ಮೇಲೆ ಕಾಂಗ್ರೆಸ್ ಪಾರ್ಟಿಲಿ ಬಹಿರಂಗವಾಗಿ ಯಾರು ಕೂಡ ಹೇಳಿಕೆ ಕೊಡಬಾರ್ದು ಅಂತ ಇವತ್ತು ಮೇನ್ ಐ ಆಮ್ ಟೆಲಿಂಗ್ ಯು ಇದನ್ನ ಸುಮ್ಮನೆ ಅವ್ರವ್ರ ಭವಿಷ್ಯನ ಹಾಳು ಮಾಡ್ಕೊಳ್ಳೋದು ಬೇಡ ಪಾರ್ಟಿ ಭವಿಷ್ಯ ಹಾಳು ಮಾಡೋದು ಬೇಡ ಅಷ್ಟೇ ಆಮೇಲೆ ಎರಡನೇದು ಪಾರ್ಟಿ ನಾವು ಯಾರ್ಯಾರಿಗೆ ಏನೇನು ವಾರ್ನ್ ಮಾಡಿದ್ದು ಆ ವಾರ್ನ್ ಬಗ್ಗೆ ತಿರ್ಗಾ ನಾವು ನೇರವಾಗಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನನ್ನಿಂದ ಹಿಡಿದು ಯಾರು ಕೂಡ ಇದನ್ನ ನೀವು ಮಾತಾಡಕ್ಕೆ ಹೋದ್ರೆ ಎಂಬ್ರಾಸಿಂಗ್ ಆಗ್ತದೆ ಸುಮ್ಮನೆ ಅನ್ನೆಸೆಸರಿ ಮೀಡಿಯಾ ಅವ್ರು ಕೇಳ್ತಾರೆ ಮೀಡಿಯಾ ಅವ್ರು ಕೇಳೋದು ನೀವು ಯಾರು ರಿಯಾಕ್ಟ್ ಮಾಡಬಾರ್ದು ಅಂತ ನಾವು ಹೇಳಿದ್ದೇವೆ ಯಾವ ಪವರ್ ಶೇರಿಂಗು ಮತ್ತೊಂದು ಅವೆಲ್ಲ ಸಂದರ್ಭ ಅಲ್ಲ 5 ವರ್ಷ ನಮಗೆ ರಾಜ್ಯಕ್ಕೆ ಜನ ಸೇವೆ ಮಾಡಕ್ಕೆ ಅವಕಾಶ ಕೊಟ್ಟವರೆ ಆ ಸೇವೆನ ನಾವು ಮಾಡಬೇಕು ನಮ್ಮ ಗ್ಯಾರಂಟಿಗಳನ್ನ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಇಲ್ಲ ಅನ್ನೋದನ್ನ ರಿವ್ಯೂ ಮಾಡು ಅಂತಾನೂ ಹೇಳಿದ್ವಿ ನಾವು ಇನ್ನು ಮಿಕ್ಕಿದ ಮಿನಿಸ್ಟರ್ಸ್ನ ಕ್ಯಾಬಿನೆಟ್ ಕರೆದು ಮಾತಾಡ್ತೀವಿ ನಾವು ಕೆಲವ್ರಿಗೆ ಮಾತ್ರ 15 ಜನಕ್ಕೆ ಮಾತ್ರ ಇವತ್ತು ನಾವು ಕರೆದಿದ್ದು ಕೆಲವು ಸೀನಿಯರ್ಸ್ನ ಎಚ್ ಕೆ ಪಾಟೀಲ್ ಎಲ್ಲ ಅಲ್ಲೇ ಇದ್ರು ಸತೀಶ್ ಎಲ್ಲ ಅವ್ರ ಕ್ಷೇತ್ರದಲ್ಲಿದ್ದರು ಮಿಕ್ಕಿದ್ನ ನಾವು ಕ್ಯಾಬಿನೆಟ್ ದಿನ ಮಿಕ್ಕಿದ ವಿಚಾರ ನಾವು ಮಾತಾಡ್ತೀವಿ ಮೇಯ್ನು ನಮಗೆ ಪಾರ್ಲಿಮೆಂಟ್ ಎಲೆಕ್ಷನ್ಸು ಇದ್ರ ಬಗ್ಗೆ ನಮ್ಮ ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಇಷ್ಟು ಸ್ವಲ್ಪ ಟೂರ್ ಮಾಡಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಾವು ಕರೆದಿಲ್ಲ ನಾ ಕರೆದಿರೋದೇ 15 ಜನ ನಾವು ಪಾರ್ಟಿ ಪ್ರಯರ್ ಇದನ್ನ ಮಾಡಿಕೊಂಡು ನಾನು ಎಚ್ ಕೆ ಪಾಟೀಲ್ ನೀವು ಬರೋದು ಬೇಡ ಅಂತಾನೆ ಹೇಳಿದೆ ನಿನ್ನೆ ನಾನೇ ಯಾಕೆಂದ್ರೆ ಅವರೆಲ್ಲ ಬ್ಯುಸಿ ಇದ್ರು ಇವರಿಗೆಲ್ಲ 15 ಜನ ಇನ್ವೈಟ್ ಮಾಡಿದ್ದು ನಾವು ಸರ್ ಇನ್ಮೇಲೆ ಕಾಂಗ್ರೆಸ್ ಪಾರ್ಟಿಲಿ ಬಹಿರಂಗವಾಗಿ ಯಾರು ಕೂಡ ಹೇಳಿಕೆ ಕೊಡಬಾರ್ದು ಅಂತ ಇವತ್ತು ಮೇನ್ ಐ ಆಮ್ ಟೆಲಿಂಗ್ ಯು ಇದನ್ನ ಸುಮ್ಮನೆ ಅವ್ರವ್ರ ಭವಿಷ್ಯನ ಹಾಳು ಮಾಡ್ಕೊಳ್ಳೋದು ಬೇಡ ಪಾರ್ಟಿ ಭವಿಷ್ಯ ಹಾಳು ಮಾಡೋದು ಬೇಡ ಅಷ್ಟೇ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ